ನಿಮ್ಮ ಮೊಬೈಲ್ ಸ್ಕ್ರೀನ್ನ ಟಿವಿಗೆ ಕನೆಕ್ಟ್ ಮಾಡ್ಬೇಕಂದ್ರೆ ಈ ರೀತಿ ಒಂದು ಕೇಬಲ್ ಬೇಕಾಗ್ತೈತಿ. ಇದರ ಹೆಸರು ಎನಿಕಾಸ್ಟ್ ಫೋನ್ ಮಿರರ್ ಅಂತೇಳಿ. ಇದರ ನಿಂತ ನೀವು ನಿಮ್ಮ ಫೋನ್ನ ವೈರ್ಲೆಸ್ ಆಗಿ ಟಿವಿ ಕನೆಕ್ಟ್ ಮಾಡ್ಬೋದು. ಇದ್ರ ಜೊತೆಗೆ ವೈರ್ ಇದ್ದದನ್ನು ಬರ್ತೈತಿ. ಅದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಅದು ಮತ್ತು ಇದು ಸೇಮ್ ವರ್ಕ್ ಆಗ್ತೈತಿ. ಒಂದೇ ಡಿಫ್ರೆನ್ಸ್ ಅಂದರೆ ಇದು ವೈರ್ಲೆಸ್ ಆಗಿ ವರ್ಕ್ ಆಗ್ತೈತಿ. ಅದು ನೀವು USB ಯಾವ ರೀತಿ ಕನೆಕ್ಟ್ ಮಾಡ್ತೀರಿ ಆ ರೀತಿ ಕನೆಕ್ಟ್ ಮಾಡ್ಬೇಕಾಗ್ತೈತಿ. ಇವೆರಡರ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಬೈ ಮಾಡಿರಿ. ಬೈ ಮಾಡಿದ ಮ್ಯಾಕ ಇದು ಯಾವ ರೀತಿ ಕನೆಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ಟಿವಿಯಲ್ಲಿ HDMI ಪೋರ್ಟ್ ಇರ್ತೈತಿ ನೋಡಿ, ಅದರೊಳಗೆ ಇದನ್ನು ಕನೆಕ್ಟ್ ಮಾಡ್ಬೇಕು. ಈ ಪೋರ್ಟ್ ಏನಿರ್ತೈತಿ, ಇದು HDMI ಎಲ್ಲಿ ಇರ್ತೈತಿ ಅಲ್ಲಿ ಇದನ್ನು ಕನೆಕ್ಟ್ ಮಾಡಿರಿ. ಅದ್ರ ಜೊತೆಗೆ ಇದೊಂದು USB ಕೇಬಲ್ ಇರ್ತೈತಿ. ಇದನ್ನು ನೀವು USB ಪೋರ್ಟ್ ಎಲ್ಲಿ ಇರ್ತೈತಿ ಅಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಹತ್ರ ಚಾರ್ಜರ್ ಇರ್ತೈತಿ ನೋಡಿ, ಅದಕ್ಕೆ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೋಬೋದು. USB ಮತ್ತು HDMI ಪೋರ್ಟ್ ಯಾವ ರೀತಿ ಇರ್ತೈತಿ ಅಂತ ಈ ಇಮೇಜ್ದಾಗ ತೋರಿಸ್ತೀನಿ. ಅಲ್ಲಿ ಇವೆರಡನ್ನು ನೀವು ಕನೆಕ್ಟ್ ಮಾಡಿರಿ. ಈಗ ನಾ ಇಮೇಜಲ್ಲಿ ತೋರಿಸ್ತೀನಿ, ನೋಡ್ಬೋದು ನೀವು ಈ ರೀತಿ ಕನೆಕ್ಟ್ ಮಾಡ್ಕೋರಿ. ನಿಮ್ಮ ಟಿವಿ ಬ್ಯಾಕ್ ಸೈಡ್ ನೋಡಿದ್ರೆ ಈ ರೀತಿ ಪೋರ್ಟ್ ಇರ್ತೈತಿ. ಇದರೊಳಗೆ ನೀವು ಇಲ್ಲಿ ನೋಡ್ಬೋದು, ವಿಡಿಯೋದಾಗ ಮಾರ್ಕ್ ಮಾಡಿ ತೋರಿಸ್ತೀನಿ, ಮತ್ತು ಸೈಡಿಗೆ ಒಂದು ಇಮೇಜನ್ನು ಹಾಕ್ತೀನಿ, ಅದು HDMI ಪೋರ್ಟು. ಅದರಲ್ಲಿ ನೀವು ಈ ಡಂಗಲ್ನ ಕನೆಕ್ಟ್ ಮಾಡ್ಬೇಕಾಗ್ತೈತಿ. ಇನ್ನೊಂದು ಅದ್ರ ಸೈಡೇ ಇದೆ ನೋಡಿ, USB ಪೋರ್ಟು, ಅದನ್ನು ಒಂದು ಇಮೇಜ್ ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. USB ಪೋರ್ಟಿಗೆ ಇದನ್ನು ಕನೆಕ್ಟ್ ಮಾಡಿ. ಈ ಎಲ್ಲ ಕೇಬಲ್ ಕನೆಕ್ಟ್ ಆದಮೇಲೆ ಟಿವಿ ಪವರ್ನ ಆನ್ ಮಾಡಿ. ಇದನ್ನು ಕನೆಕ್ಟ್ ಮಾಡಿದ ಮ್ಯಾಕ ಈ ರೀತಿ ಬರ್ತೈತಿ. ಈಗ ನೀವು ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ವೇಟ್ ಮಾಡಿರಿ. ಒಂದು ಸ್ವಲ್ಪ ವೇಟ್ ಮಾಡಿದ್ರೆ ಇಲ್ಲಿ ಒಂದು QR ಕೋಡ್ ಬರ್ತೈತಿ. ಈಗ ಬಂದ ಮ್ಯಾಕ ನೀವು ಏನು ಮಾಡ್ಬೇಕಂದ್ರೆ ಈಗ ನಿಮ್ಮ ಮೊಬೈಲಲ್ಲಿ ವೈರ್ಲೆಸ್ ಡಿಸ್ಪ್ಲೇ ಎಲ್ಲಿ ಐತೆ ಅನ್ನೋದು ನೀವು ಸರ್ಚ್ ಮಾಡ್ಬೇಕಾಗ್ತೈತಿ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂದ್ರೆ ಅದಕ್ಕೆ ನೀವು ಕ್ರೋಮ್ನ ಓಪನ್ ಮಾಡಿರಿ. ಓಪನ್ ಮಾಡಿದ ಮ್ಯಾಕ ವೈರ್ಲೆಸ್ ಡಿಸ್ಪ್ಲೇ ಇನ್ ಅದು ಹೊಡೆದಕ್ಕಿರಿ. ಇನ್ನು ನಿಮ್ಮ ಮೊಬೈಲ್ ಯಾವ ಕಂಪ್ನಿದು ಐತಿ ಅದ್ರದ್ದು ಹಾಕ್ರಿ. ನಂದು ಸ್ಯಾಮ್ಸಂಗ್ ಐತಿ, ಅದಕ್ಕೆ ನಾನು ಸ್ಯಾಮ್ಸಂಗ್ನ ಸರ್ಚ್ ಮಾಡ್ತೀನಿ. ಈ ರೀತಿ ಸರ್ಚ್ ಮಾಡಿದ ಮ್ಯಾಕ ಇಲ್ಲಿ ಕೆಳಗೆ ಕೊಟ್ಟಿರ್ತಾರೆ ನೋಡಿ, ನೀವು ವೈರ್ಲೆಸ್ ಡಿಸ್ಪ್ಲೇನ ಯಾವ ರೀತಿ ಆನ್ ಮಾಡ್ಬೇಕಂತೇಳಿ. ಇಲ್ಲಿ ಸ್ಮಾರ್ಟ್ ವ್ಯೂ ಅಂತೇಳಿ ಒಂದು ಆಪ್ಷನ್ ಇರ್ತೈತಿ, ಅದನ್ನು ಆನ್ ಮಾಡಿಕೊಂಡ್ರೆ ನಾವು ವೈರ್ಲೆಸ್ ಡಿಸ್ಪ್ಲೇನ ಆನ್ ಮಾಡ್ಕೋಬೋದು. ಅದು ಎಲ್ಲಿರ್ತೈತೆ ಅಂದ್ರೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ನಾವು ನೋಟಿಫಿಕೇಶನ್ ಬಾರ್ ಆನ್ ಮಾಡ್ಕೊಂಡ್ರೆ, ನಾವು ನೋಟಿಫಿಕೇಶನ್ ಬಾರ್ನ ತೆಗೆದ್ರೆ ಇಲ್ಲಿ ಸೈಡಿಗೆ ಬಂದ್ರೆ ಸ್ಮಾರ್ಟ್ ವ್ಯೂ ಅಂತ ಇರ್ತೈತಿ. ಇಲ್ಲಿ ಇರ್ತೈತಿ ನೋಡಿ, ಈ ಆಪ್ಷನ್ ಇಲ್ಲಿದೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿದೆ ಇದು. ಈಗ ಇದೇ ರೀತಿ ನೀವು ರೆಡ್ಮಿ ಮೊಬೈಲಲ್ಲಿ ಯಾವ ರೀತಿ ಆನ್ ಮಾಡ್ಕೋಬೇಕಂದ್ರೆ ಸೇಮ್ ಇಲ್ಲಿ ಸ್ಯಾಮ್ಸಂಗ್ ಇದ್ದಿದ್ದು ತೆಗೆದು ನೀವು ರೆಡ್ಮಿ ಅಂತ ಹಾಕೋರಿ. ಇಲ್ಲಿ ಕೊಟ್ಟರೆ ನೋಡಿರಿ ಯಾವ ರೀತಿ ನೀವು ಆನ್ ಮಾಡ್ಕೋಬೇಕಂತೇಳಿ. ರೆಡ್ಮಿ ಒಳಗೆ ಕಾಸ್ಟ್ ಅಂತೇಳಿ ಆಪ್ಷನ್ ಇರ್ತೈತಿ. ಸೇಮ್ ಈ ರೀತಿ ಬಂದರೆ ಇಲ್ಲಿ CASTಅಂತೇಳಿ ಒಂದು ಆಪ್ಷನ್ ಇರ್ತೈತಿ, ಅದನ್ನು ಆನ್ ಮಾಡ್ಕೋಬೇಕು. ಈಗ ಈ ಮೊಬೈಲಲ್ಲಿ ನಾನು ಆನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ಮಾರ್ಟ್ ವ್ಯೂ ಅಂತ ಇದೆ ನೋಡಿ, ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಕ ಒಂದು ಸ್ವಲ್ಪ ಸರ್ಚ್ ಮಾಡ್ತೈತಿ. ಸರ್ಚ್ ಮಾಡಿದ್ಮೇಕ ಆ ಡಿವೈಸ್ ಇಲ್ಲಿ ಕಾಣ್ತೈತಿ ನೋಡಿ, ಇಲ್ಲಿ ಅದರ ನೇಮ್ ಇಲ್ಲಿ ಬಂದೈತಿ. ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ತೀನಿ. ಈಗ ಸ್ಟಾರ್ಟ್ ನೌ ಅಂತ ಇದೆ ನೋಡಿ, ಇದ್ರ ಮ್ಯಾಲೆ ಕ್ಲಿಕ್ ಮಾಡ್ತೀನಿ. ಈಗ ಕನೆಕ್ಟ್ ಆಗ್ತಾ ಇದೆ. ಈಗ ನೋಡ್ಬೋದು ಕನೆಕ್ಟ್ ಆಗಿದೆ, ನೋಡ್ಬೋದು ನಮ್ಮ ಮೊಬೈಲ್ ಕನೆಕ್ಟ್ ಆಗಿದೆ. ಈಗ ನಾವು ಇದನ್ನು ಯೂಟ್ಯೂಬ್ನ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಆ್ಯಪ್ ಬೇಕಾದ್ರೂ ಆ ಆ್ಯಪ್ನ ಯೂಸ್ ಮಾಡ್ಕೋಬೋದು. ಈಗ ನೋಡ್ಬೋದು ಯೂಟ್ಯೂಬ್ ಆನ್ ಆಗೈತಿ. ಈ ರೀತಿ ಕನೆಕ್ಟ್ ಮಾಡ್ಬೇಕು. ಮತ್ತು ಇದರ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಇದ್ರ ನಿಂತು ನೀವು ವೈರ್ಲೆಸ್ ಆಗಿ ಕನೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ಗೆ ವೈರ್ ನಿಂತು ಕನೆಕ್ಟ್ ಮಾಡ್ಬೇಕಂದ್ರೆ ಈ ರೀತಿ ಕೇಬಲ್ ಬರ್ತೈತಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿರಿ. ಏನಾದರೂ ತಿಳಿಲಿಲ್ಲ ಅಂದ್ರೂ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಾಮಿ. ಬಾಯ್.